ಪ್ರವಾಸ ಇದೆ, ಎರಡು ದಿನಗಳ ಕಾಲ ಮಂಡ್ಯ ಪ್ರವಾಸ ಇದೆ ಸರ್, ಏನೇ ಸ್ಟ್ರಾಟಜಿ ಇದೆ ಸರ್? ಸ್ಟ್ರಾಟಜಿ ಮಾಧ್ಯಮದ ಮುಂದೆ ಹೇಳಕ್ಕಾಗ್ತದ? ಇವತ್ತು ಮಾಚಳ್ಳಿನಲ್ಲಿ ನಡೆದಾಡುವ ದೇವರು ಅಂತೇಳಿ ನಾವೇನು ನಮ್ಮ ಆರಾಧ್ಯ ದೈವ ಶಿವಕುಮಾರ್ ಮಹಾಸ್ವಾಮೀಜಿಗಳ ಒಂದು ಪ್ರತಿಮೆ ಅನಾವರಣ ಇದೆ. ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ನಮ್ಮ ಇಂದ್ರೇಶ್ ಅವರು. ತಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ದಿನ ಮಂಡ್ಯ ಜಿಲ್ಲೆಯ ಯುವ ಸಮಾವೇಶ ಮಂಡ್ಯ ನಗರದಲ್ಲಿರ್ತಕ್ಕಂಥ ಮೈ ಶುಗರ್ ಫ್ಯಾಕ್ಟ್ರಿ ಆವರಣದಲ್ಲಿ ಬೃಹತ್ ಯುವ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣಗೌಡರು, ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಅವರು, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಒಗ್ಗಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂಥೇಳಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರನ್ನು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ. ಟಿಕೆಟ್ ಆಕಾಂಕ್ಷಿಗಳು ಮುಖಂಡರುಗಳ ಸಭೆ ಕರೆದಿದ್ರಿ, ಅಂದ್ರೆ ಸ್ಪೆಷಲ್ ಆಗಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಸರ್, ಹಳೆ ಮೈಸೂರು ಭಾಗ ಪ್ರಮುಖವಾಗಿ ಮಂಡ್ಯದ್ದೇನದು? ಆಕಾಂಕ್ಷಿಗಳು ಸಭೆ ಕರೆದಿಲ್ಲ, ಕಾರ್ಯಕ್ರಮ ಯಶಸ್ವಿಯಾಗೋ ನಿಟ್ಟಿನಲ್ಲಿ ಎಲ್ಲ ಹಿರಿಯರನ್ನ ಕರೆದು ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ದೇನೆ. ಕಾರ್ಯಕ್ರಮ ಯಶಸ್ವಿಯ ನಿಟ್ಟಿನಲ್ಲಿ ಎಲ್ಲ ಕಾರ್ಯ ಸಭೆ ಮಾಡಿದ್ದೇನೆ. ಇದೆಲ್ಲವೂ ಕೂಡ ಮಂಡ್ಯ ಜಿಲ್ಲೆ ಜನ ತೀರ್ಮಾನ ಮಾಡ್ತಕ್ಕಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಮಂಡ್ಯ ಜಿಲ್ಲೆಯ ಜನತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಬಗ್ಗೆ ಬೇಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಂದು ಭರವಸೆ ಏನು ನಿರ್ಮಾಣ ಆಗಿದೆ, ಅದರಲ್ಲೂ ಕೂಡ ಕೆ ಆರ್ ಪೇಟೆ ಚುನಾವಣೆ ಗೆದ್ದ ನಂತರ ಈ ಒಂದು ಕೆ ಆರ್ ಪೇಟೆ ಗೆಲುವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಮಗೆ ಶಕ್ತಿನ ಕೊಡ್ತದೆ ಅನ್ನೋ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ಸರ್, ಕೆ ಆರ್ ಪೇಟೆ ಗೆಲುವಿನ ಬಳಿಕ ಒಂದು ಹೊಸ ಉತ್ಸಾಹ ಆಯಿತು ಜಿಲ್ಲೆಯಲ್ಲಿ, ಯಾಕೋ ಇತ್ತೀಚೆಗೆ ನಾಯಕತ್ವದ ಗೊಂದಲ ಇದೆ ಸರ್, ಉತ್ಸವದಲ್ಲಿ ಸಾಕಷ್ಟು ಗೊಂದಲ. ಏನು ಗೊಂದಲ ಇಲ್ಲ, ನಾಳೆಯಿಂದ ಮತ್ತೆ ಎಲ್ಲರೂ ಕೂಡ ಉತ್ಸಾಹ ಬರ್ತದೆ. ಭಾರತೀಯ ಜನತಾ ಪಾರ್ಟಿ ಇನ್ನೇನು ಚುನಾವಣೆ ಬಂತಣ್ಣ, ಇನ್ನೇನು ಉಸ್ತುವಾರಿ ಈಗೇನೆಲ್ಲ ಡಿಸೈಡ್ ಮಾಡಿಲ್ಲ ಅಂತೇಳಿ ಸರ್? ಅದೆಲ್ಲೂ ಕೂಡ ದೊಡ್ಡ ಮುಖ್ಯಮಂತ್ರಿಗಳವರೆಲ್ಲ ತೀರ್ಮಾನ ಮಾಡ್ತಾರೆ. ನಮ್ಮ ಕಣ್ಮುಂದಿರ್ತಕ್ಕಂಥದ್ದು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಆ ಪ್ರಯತ್ನ ನಾವೆಲ್ಲರೂ ಕೂಡ ಇದ್ದೇವೆ. ಸಚಿವರು ಕೂಡ ಉಪಚುನಾವಣೆಯಿಂದ ಜವಾಬ್ದಾರಿ ತಗೊಂಡಿದ್ರೆ ಇದೇ ರೀತಿಯಾಗಿ ಮಂಡ್ಯ ಜಿಲ್ಲೆ ಜನ ಎಷ್ಟು ತಗೊಳ್ತೀರಾ ಸರ್ ಚುನಾವಣೆ ಉಸ್ತುವಾರಿ? ಏನಣ್ಣ ಪಕ್ಷ ಏನೇ ಉಸ್ತುವಾರಿ ಯಾವುದೇ ಜಿಲ್ಲೆ ಉಸ್ತುವಾರಿ ಕೊಟ್ಟು ತೆಗೆದುಕೊಳ್ತೇನೆ. ಚುನಾವಣೆ ಮುಗಿದ ಮೇಲೆ ವರ್ಷ ಏಪ್ರಿಲ್ ಮೇ ನಲ್ಲಿ ಏನು ಚುನಾವಣೆ ಬರ್ತಾ ಇದೆ ವಿಧಾನಸಭಾ ಚುನಾವಣೆ, ರಾಜ್ಯದ ಜನರೇ ಕಾಂಗ್ರೆಸ್ ಪಕ್ಷದ ನಾಯಕರು ಕಿವಿ ಹೂ ಮುಡಿಸ್ತಾರೆ. ಆ ದಿನ ಏನು ಭಾಳ ದೂರ ಏನು ಉಳಿದಿಲ್ಲ. ಹಾಗಾಗಿ ಈಗ ಮೊನ್ನೆ ದಿನ ಏನು ಕಿವಿಲಿ ಹೂ ಮುಡ್ಕೊಂಡು ರಾಜ್ಯಾದ್ಯಂತ ಪ್ರಚಾರ ತೆಗೆದುಕೊಳ್ತಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳ ಜನನೇ ಅವರಿಗೆ ಹೂವನ್ನು ಮುಡಿಸ್ತಾರೆ. ಮಂತ್ರಿಗಳಿಲ್ಲ ಸರ್, ಅದಕ್ಕೆ ಅವ್ರ ಬಿಲ್ಡಿಂಗ್ ಅಲ್ಲಿ 5 ಮಾಡಿ ಇದೆ, 3 ಮಾಡಿ ಯಾಕೆ ಅದೆಲ್ಲ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ. ಬಹಳ ಜನ ಆಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೇ ಬಿಟ್ಟಿದ್ದೇವೆ ಅಂಥೇಳಿ ಒಂದು ಭ್ರಮೆಯಲ್ಲಿದ್ದಾರೆ. ಬರುವಂಥ ದಿನಗಳಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ವಿರೋಧ ಪಕ್ಷದವರಿಗೆ ನಿರಾಸೆ ಆಗ್ತಕ್ಕಂಥದ್ದು ಶತಸಿದ್ಧ. ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ. ಧನ್ಯವಾದಗಳು.